ಸಿಬಿಎಸ್ಇ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಇಲ್ಲದೆ ಒಂದು ಸುದ್ದಿ. ಅದೇನ್ ಗೊತ್ತಾ? ಸಿಬಿಎಸ್ಇ 10th ತರಗತಿ ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆ ಇಲ್ಲ. ಎಸ್, ಸಿಬಿಎಸ್ಇ 10th ತರಗತಿ ಗಣಿತ ವಿಷಯದ ಮರುಪರೀಕ್ಷೆಯನ್ನ ನಡೆಸದೇ ಇರಲು ಸಿಬಿಎಸ್ಇ ಮಂಡಳಿ ನಿರ್ಧರಿಸಿದೆ. ಈ ಬಗ್ಗೆ ಅಧಿಕೃತ ಹೇಳಿಕೆಯು ಇಂದು April 3 ಸಂಜೆ ಒಳಗೆ ಹೊರಬೀಳೋ ಸಾಧ್ಯತೆ ಇದೆ. ಸಿಬಿಎಸ್ಇ 10th ತರಗತಿ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದ ಕಾರಣ ಮರುಪರೀಕ್ಷೆ ಮಾಡೋದಾಗಿ ಹೇಳಿತ್ತು. ಆದ್ರೆ ಪರೀಕ್ಷೆಯ ದಿನಾಂಕ ಪ್ರಕಟ ಮಾಡಿರಲಿಲ್ಲ. ಈಗ ಮರುಪರೀಕ್ಷೆ ನಿರ್ಧಾರವನ್ನೇ ಮಂಡಳಿ ಕೈಬಿಡುವ ಸೂಚನೆ ಕಾಣಿಸ್ತಾ ಇದೆ. ಇದು ವಿದ್ಯಾರ್ಥಿಗಳ ಆತಂಕ ಕೂಡ ದೂರ ಮಾಡಿದೆ. ಸಿಬಿಎಸ್ಇ 10th ತರಗತಿ ಗಣಿತ ಪತ್ರಿಕೆಯು ದೆಹಲಿ ಮತ್ತೆ ಹರಿಯಾಣ ಪ್ರದೇಶದಲ್ಲಿ ಲೀಕ್ ಆಗಿತ್ತು. ಹಾಗಾಗಿ ಅವ್ ಎರಡು ಪ್ರದೇಶದಲ್ಲಿ ಮಾತ್ರನೇ ಪರೀಕ್ಷೆ ಮಾಡ್ತೀವಿ ಅಂತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಹೇಳಿದ್ರು. ಈಗ ಮರುಪರೀಕ್ಷೆ ನಿರ್ಧಾರದಿಂದಾನೇ ಹಿಂದೆ ಸರಿದಿದ್ದಾರೆ. ಈ ಬಗ್ಗೆ ಅಧಿಕೃತ ಹೇಳಿಕೆ ಸಂಜೆ ಒಳಗೆ ಹೊರಬೀಳಲಿದೆ. ಇನ್ನು ಸಿಬಿಎಸ್ಇ 12th ತರಗತಿ ಅರ್ಥಶಾಸ್ತ್ರ ವಿಷಯದ ಮರುಪರೀಕ್ಷೆ ಘೋಷಣೆಯಾದ ದಿನಾಂಕದಂದೇ ಅಂದ್ರೆ April 25 ನಡೆಯಲಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಈಗಾಗಲೇ ಇಬ್ಬರು ಖಾಸಗಿ ಶಾಲಾ ಶಿಕ್ಷಕರು ಸೇರಿದಂತೆ 3 ಪೊಲೀಸರು ವಶಕ್ಕೆ ಪಡೆದು ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಸೊ ಸಿಬಿಎಸ್ಇ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಆರಾಮಾಗಿರಿ, ಯಾವುದೇ ಒಂದು ಟೆನ್ಷನ್ ಮಾಡ್ಕೋಬೇಡಿ. ಯಾಕಂದ್ರೆ ನಿಮ್ಗೆ ಮರುಪರೀಕ್ಷೆ ಇಲ್ಲ. ಹಾಗಾಗಿ ಯಾರೇ ಆಗ್ಲಿ ಗಾಬರಿ ಮಾಡ್ಕೊಳ್ದೆ ಆರಾಮಾಗಿರಿ.